ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನ ವಿನ್ನರ್ ಯಾರು, ರನ್ನರ್ ಅಪ್ ಯಾರಾಗಿದ್ದಾರೆ, ಸೆಕೆಂಡ್ ರನ್ನರ್ ಅಪ್ ಸ್ಥಾನ ಯಾರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೀ ಕನ್ನಡದಲ್ಲಿ ಶುರುವಾಗಿದ್ದಂತಹ ವಿನೂತನವಾದಂತಹ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂತಹ ಶೋ ಆಗಿತ್ತು. ಈ ಶೋನಲ್ಲಿ 10 ಜನ ಬ್ಯಾಚುಲರ್ ಸ್ಪರ್ಧಿಗಳನ್ನು ಕರೆತರಲಾಗಿತ್ತು. ಹಾಗೆಯೇ ಅವರಿಗೆ ಪ್ರತಿಯೊಬ್ಬರಿಗೆ ಒಬ್ಬರಂತೆ 10 ಜನ ಮೆಂಟರ್ಗಳನ್ನು ಕೂಡ ನೀಡಲಾಗಿತ್ತು. ಈ 10 ಜೋಡಿಗಳು ಯಾವುದು ಅಂತ ನೋಡೋದಾದರೆ ಮನೋಹರ್ ಹಾಗೆಯೇ ಸಂಜನಾ ಜೋಡಿ, ಸೂರಜ್ ಹಾಗೆಯೇ ಐಶ್ವರ್ಯ ಜೋಡಿ, ಉಮೇಶ್ ಕಿನ್ನಾಳ್ ಜೊತೆಗೆ ರಶ್ಮಿ ಜೋಡಿ, ರಾಕೇಶ್ ಹಾಗೆಯೇ ಆರೋಹಿ ನೈನಾ ಜೋಡಿ, ಹನುಮಂತ ಹಾಗೆಯೇ ಆಶಿಯಾ ಬೇಗಂ ಜೋಡಿ, ಗಿಲ್ಲಿ ನಟ ಜೊತೆಗೆ ಯಶಸ್ವಿನಿಯಾ ಜೋಡಿ, ರುದ್ರ ಮಾಸ್ಟರ್ ಹಾಗೆ ಆಶಾ ಅವರ ಜೋಡಿ. ಇದಕ್ಕೂ ಮೊದಲು ಇವರ ಜೋಡಿಯಾಗಿ ಚಂದನ ಅವರಿದ್ದರು, ನಂತರ ಅವರನ್ನು ಬದಲಾಯಿಸಲಾಯಿತು ಕೆಲವೊಂದಿಷ್ಟು ಕಾರಣಗಳಿಂದ. ಇನ್ನು ಸುಕೃತನಾಗವರು ಕೂಡ ಕೆಲವೊಂದಿಷ್ಟು ಕಾರಣಗಳಿಂದ ಈ ಒಂದು ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋವನ್ನು ಬಿಟ್ಟು ಹೊರಗಡೆ ಬಂದಿದ್ದರು. ಸೊ ನೆಕ್ಸ್ಟ್ ಜೋಡಿ ರಾಘವೇಂದ್ರ ಹಾಗೆಯೇ ಆಶಾ ಜೋಡಿ, ಇದಾದ ನಂತರ ಜಗ್ಗಪ್ಪ ಹಾಗೆಯೇ ಲಾಸ್ಯ ನಾಗರಾಜ್ ಜೋಡಿ ಕೂಡ ಇತ್ತು. ಹಾಗೆಯೇ ಕೊನೆಯದಾಗಿ ನವಾಜ್ ಹಾಗೆಯೇ ಅಮೂಲ್ಯ ಜೋಡಿಯನ್ನು ಮಾಡಲಾಗಿತ್ತು. ಸೊ ಟೋಟಲ್ ಆಗಿ 10 ಜೋಡಿಗಳಿದ್ದವು. ಇವರಿಗೆ ಪ್ರತಿ ವಾರವೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಟಾಸ್ಕನ್ನು ನೀಡಲಾಗ್ತಾ ಇತ್ತು. ಪ್ರತಿ ಟಾಸ್ಕಲ್ಲೂ ಕೂಡ ಎಲ್ಲರೂ ಹೇಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಆಧಾರದ ಮೇಲೆ, ಜೊತೆಗೆ ಅಭಿಮಾನಿಗಳು ಇವರನ್ನು ಎಷ್ಟು ಇಷ್ಟಪಟ್ಟಿದ್ದಾರೆ, ಹಾಗೆಯೇ ಯಾವ ರೀತಿಯಾಗಿ ವೋಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡಿ ಇವಾಗ ಗ್ರ್ಯಾಂಡ್ ಫಿನಾಲೆನಲ್ಲಿ ವಿನ್ನರ್ ರನ್ನರ್ ಅಪ್ ಹಾಗೆಯೇ ಸೆಕೆಂಡ್ ರನ್ನರ್ ಅಪ್ಪನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಹಾಗಾದರೆ ಇವಾಗ ಟಾಪ್ 5ನಲ್ಲಿ ಯಾರೆಲ್ಲ ಕಾಣಿಸಿಕೊಂಡಿದ್ದಾರೆ ಅಂತ ಒಂದ್ಸಲ ನೋಡೋದಾದರೆ, ಟಾಪ್ 5ನಲ್ಲಿ ಕಾಣಿಸಿಕೊಂಡಿರೋದು ಜಗ್ಗಪ್ಪ ಹಾಗೆಯೇ ಲಾಸ್ಯ ಜೋಡಿ, ಹನುಮಂತ ಹಾಗೆಯೇ ಆಶಿಯಾ ಬೇಗಂ ಜೋಡಿ, ಜೊತೆಗೆ ಗಿಲ್ಲಿ ನಟ ಯಶಸ್ವಿನಿ ಅವರು, ಇನ್ನು ರಾಘವೇಂದ್ರ ಹಾಗೆಯೇ ಆಶಾ ಜೋಡಿ ಕೂಡ ಟಾಪ್ 5ನಲ್ಲಿ ಕಾಣಿಸಿಕೊಂಡಿತ್ತು. ಇವರ ಜೊತೆಗೆ ಇನ್ನೊಂದು ಜೋಡಿ ಅಂತ ಹೇಳಿದ್ರೆ ಐಶ್ವರ್ಯ ಹಾಗೆಯೇ ಸೂರಜ್, ಈ ಜೋಡಿ ಕೂಡ ಟಾಪ್ 5ನಲ್ಲಿ ಕಾಣಿಸಿಕೊಳ್ತು. ಹಾಗಾದರೆ ಇವಾಗ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳಿದ್ರೆ 3ನೇ ಪ್ಲೇಸಲ್ಲಿ ಯಾರು ಕಾಣಿಸಿಕೊಂಡಿದ್ದಾರೆ ಅಂತ ನೋಡೋದಾದರೆ, ಹನುಮಂತ ಹಾಗೆಯೇ ಆಶಿಯಾ ಬೇಗಂ ಜೋಡಿ 3ನೇ ಪ್ಲೇಸಲ್ಲಿ ಕಾಣಿಸಿಕೊಂಡಿದ್ದು. ಈ ಜೋಡಿಗೆ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸನ್ನು ಹಾಗೆಯೇ ಒಂದು ಟ್ರೋಫಿಯನ್ನು ಕೂಡ ನೀಡಲಾಯಿತು. ಇನ್ನು ಮೊದಲನೇ ರನ್ನರ್ ಅಪ್ ಆಗಿ ಕಾಣಿಸಿಕೊಂಡಿದ್ದು, ಹಾಗೆಯೇ 2ನೇ ಪ್ಲೇಸ್ ಅಲ್ಲಿ ಕಾಣಿಸಿಕೊಂಡಿದ್ದು ಗಿಲ್ಲಿ ನಟ ಹಾಗೆಯೇ ಯಶಸ್ವಿನಿ ಅವರು. ಇವರಿಗೆ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಜೊತೆಗೆ ಟ್ರೋಫಿಯನ್ನು ನೀಡಲಾಯಿತು. ಇನ್ನು ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನ ವಿನ್ನರ್ ಆಗಿ ಹೊರಹೊಮ್ಮಿದ್ದು ಮೋಸ್ಟ್ ಡಿಸರ್ವಿಂಗ್ ಜಗ್ಗಪ್ಪ ಹಾಗೆಯೇ ಲಾಸ್ಯ ನಾಗರಾಜ್ ಜೋಡಿ. ಈ ಜೋಡಿಗೆ ತುಂಬಾ ಅದ್ಭುತವಾಗಿರುವಂತಹ ಟ್ರೋಫಿ ಜೊತೆಗೆ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸನ್ನು ನೀಡಲಾಗಿದೆ. ಸೊ ಟ್ರೋಫಿ ವಿನ್ ಆಗಿರುವಂತಹ ಹಾಗೆಯೇ ವಿನ್ನರ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಎಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್. ಈ ನಿರ್ಧಾರ ನಿಮಗೆ ಸರಿ ಅಂತ ಅನಿಸ್ತಾ ಅಥವಾ ವಿನ್ನರ್ ಬೇರೆ ಯಾರಾದರೂ ಆಗಬೇಕಿತ್ತಾ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡಿಗೂ ಕೂಡ ಮಾಹಿತಿನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.